ನಿನ್ನೆ ಮತ್ತು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಮತ್ತು ಎಲ್ಲ ಸಚಿವರು ಕೂಡ ನಾವೆಲ್ಲ ಇದ್ವಿ. ವಿಶೇಷವಾಗಿ ಈ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಮತ್ತು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿದೆ. ಈ ಒಂದು ಕಾಯಿಲೆ ವಿಶೇಷವಾಗಿ ಇದು ಒಂದು ಫ್ರೆಶ್ ವಾಟರ್ ಬ್ರೀಡಿಂಗ್ ಮಾಸ್ಕಿಟೋ ಏಡ್ಸ್ ಈಜಿಪ್ಟಿಯಿಂದ ಆಗೋದ್ರಿಂದ ವೆಕ್ಟರ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಸೋರ್ಸ್ ರಿಡಕ್ಷನ್ ಆಗಿರ್ಬೋದು ಮತ್ತು ಎಲ್ಲ ಫೀವರ್ ಕೇಸಸನ್ನು ಮಾನಿಟರ್ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ಎನ್ ಎಸ್ 1 ಪಾಸಿಟಿವ್ ಇರ್ತಕ್ಕಂಥ ಎಲ್ಲ ಕೇಸ್ಗಳಿಗೂ ಕೂಡ ಅಲಿಸಾ ಟೆಸ್ಟನ್ನು ಮಾಡಿಸಿ ಇವತ್ತು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೂ ಕೂಡ ಸರ್ಕಾರ ಎಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಡಿನ ವ್ಯವಸ್ಥೆನೂ ಕೂಡ ಈಗಾಗಲೇ ಸೂಚನೆಯನ್ನು ಆರೋಗ್ಯ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ನಾವು ಡೆಂಗ್ಯೂಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಒಂದು ಕೇಸಸ್ ಆದಲ್ಲಿ ಅದನ್ನು ಎಲ್ಲ ರೀತಿಯಿಂದ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನಾವು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.